ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 4 ಪೇಜ್ ನಂಬರ್ 50. ಇದುವರೆಗೆ ಮಾನವನಿಗೆ ಇದ್ದ ಎಲ್ಲ ಅಧಿಕಾರವನ್ನು ಪ್ರಭುತ್ವವನ್ನು ಮರಳಿ ಪಡೆದುಕೊಳ್ಳುವ ಕುರಿತಾದ ಆತನ ಚಿಂತನೆಯು ನಿರಾಶದಾಯಕವಾಗಿ ಮುಗಿದು ಹೋಗಿತ್ತು. ಆದರೆ ದೇವರ ದೃಷ್ಟಿಯಲ್ಲಿ ಅದು ಹಾಗಾಗಿರಲಿಲ್ಲ. ಆತನ ಯೋಜನೆಯಿಂದ ಹೊರಹೊಮ್ಮಿದ ಪ್ರಭುತ್ವವು ಅದು ಆತನ ಕೃಪಾಪೋಷಿತ ಕೊಡುಗೆ ಆಗಿತ್ತು. ಆತನು ಅದನ್ನು ಕೆಳಗುರುಳಿಸುವಂತೆ ಕತ್ತರಿಸಲು ಆಜ್ಞಾಪಿಸಿದನಾದರೂ ಅದರ ಬೇರು ಅದನ್ನು ಪುನಃ ವಶಪಡಿಸಬೇಕೆನ್ನುವ ದೇವರ ಉದ್ದೇಶ ಮತ್ತು ಯೋಜನೆಯು ಸೂಕ್ತ ಸಮಯ ಬರುವವರೆಗೆ ಮೊಳಕೆಯೊಡನೆಯಂತೆ ಬಲವಾದ ಶೃಂಖಲೆಗಳಿಂದ ಬಂಧಿತವಾಗಿದ್ದರೂ ಅದು ಮುಂದುವರೆದೇ ಇತ್ತು. ಕನಸಿನಲ್ಲಿದ್ದಂತೆ ಚಿತ್ರಣವು ಮರದ ಕೊರಡಿನಿಂದ ಕೆಳದರ್ಜೆಗೆ ಇಳಿಸಿದ ಮತ್ತು ಮೃಗಗಳಂತೆ ಮಾಡಲ್ಪಟ್ಟ ಮಾನವನಂತೆ ಬದಲಾದಾಗ ಆತನು ತ್ಯಾಜಿಸಲ್ಪಟ್ಟು ಆತನ ಎಲ್ಲ ವೈಭವಗಳು ಹೊರಟು ಹೋಗಿದ್ದು ಮಾನವನು ಪತನಗೊಂಡ ಹೀನಾಯನಾದ ಈ ಲೋಕದ ಒಡೆಯನಾಗಿ ಕಂಡುಬರುತ್ತಾನೆ. ಆತನ ವೈಭವ ಮತ್ತು ಪ್ರಭುತ್ವಗಳು ಆತನನ್ನು ತ್ಯಜಿಸಿ ಹೋಗಿವೆ. ಆಜ್ಞೆಯು ಹೊರಟಿನಿಂದ ಆತನ ಜನಾಂಗವು ಮೃಗಗಳೊಡನೆ ಅದರ ಪಾಲನ್ನು ಪಡಕೊಳ್ಳಬೇಕಾಗಿದೆ. ಮಾನವನ ಹೃದಯವು ಕೂಡ ಮೃಗಮಯವಾಗಿ ಕೀಳಾದ ಸ್ಥಿತಿಯಲ್ಲಿದೆ. ಮನುಕುಲದ ಅಪಾರ ಜನ ಸಮೂಹದವರಾದ ಈಗಿರುವ ಮತ್ತು ಹಿಂದಿನ ಅರೆನಾಗರಿಕ ಮತ್ತು ಮೃಗೀಯ ಪರಿಸ್ಥಿತಿಯನ್ನು ಪರಿಗಣಿಸುವಾಗ ಒಂದು ಸಣ್ಣ ಅಲ್ಪಸಂಖ್ಯಾತರ ಗುಂಪು ಈ ಕೆಳಮಟ್ಟದ ಪ್ರವೃತ್ತಿಯಿಂದ ಜಯಗಳಿಸಲು ಮಹಾ ಹೋರಾಟವನ್ನು ಮತ್ತು ನಿರಂತರ ಪ್ರಯತ್ನವನ್ನು ಮಾಡಿದರು ಪರಿಮಿತಿ ಅಂಶಗಳಲ್ಲಿ ಗೆಲ್ಲಬಲ್ಲರು ಎಂಬುದು ಎಂತಹ ಗಮನಾರ್ಹ ಚಿತ್ರಣವನ್ನು ಕೊಡುತ್ತದೆ ಎಂದು ಕಾಣಬಹುದು. ಜನಾಂಗವು ಮಹಾಮಹಿಮೆಯನ್ನು ಈ ಲೋಕವನ್ನು ಆಳುತ್ತಾನೆ ಮತ್ತು ಅದನ್ನು ತನ್ನ ಇಚ್ಛೆಯುಳ್ಳವರಿಗೆ ನೀಡುತ್ತಾನೆ ಎಂಬ ಪಾಠವನ್ನು ಕಲಿತುಕೊಳ್ಳುವವರೆಗೆ ಅದರ ಹೀನಸ್ಥಿತಿಯಲ್ಲಿಯೇ ಮುಂದುವರಿಯುವುದು. ಕೆಡುಕನ ಪ್ರಭುತ್ವದಲ್ಲಿ ಉಳಿದುಕೊಳ್ಳಬೇಕು. ಮಾನವರು ಈ ಹೀನ ಸ್ಥಿತಿಯಲ್ಲಿರುವಾಗ ದೇವರು ಅವರ ಪ್ರಸ್ತುತ ಕಹಿ ಅನುಭವವು ಮುಂದಿನ ದಿನಗಳಲ್ಲಿ ಶಾಶ್ವತವಾದ ಲಾಭವನ್ನುಂಟು ಮಾಡುವಂತೆ ಅವರಲ್ಲಿನ ಕೆಲವೊಂದು ಕೀಳ್ಮಟ್ಟದ ನಡತೆಗಳು ಅವರ ಮೇಲೆ ಆಳ್ವಿಕೆ ಮಾಡುವಂತೆ ಅನುಮತಿಸುತ್ತಾನೆ. ದಾನಿಯೇಲನ ಅರ್ಥ ವಿವರಣೆಗೆ ತಕ್ಕಂತೆ ಎಲ್ಲವೂ ಅರಸನಾದ ನೆಬೂಕದ್ನೆಚ್ಚರನ ಮೇಲೆ ಬರುತ್ತದೆ ಮತ್ತು ಆತನ ಬುದ್ಧಿ ವಿಕಲ್ಪದ ಹೀನಾಯವಾದ ಮತ್ತು ಮೃಗದ ಪರಿಸ್ಥಿತಿಯಲ್ಲಿ ಆತನ ಮೃಗಗಳೊಂದಿಗೆ ಆತನ ಮೇಲೆ 7ರಷ್ಟು ಹಾದು ಹೋಗುವವರೆಗೂ ಆತನ ಪ್ರಕರಣದಲ್ಲಿ ಅದು 7 ಅಕ್ಷರಸವಾದ ವರ್ಷಗಳಾಗಿದ್ದವು ಅಲೆದಾಡಿದನು. ಆ ಕನಸಿನ ಬಗ್ಗೆ ದಾನಿಯೇಲನ ಅರ್ಥ ವಿವರಣೆಯು ಅದು ನೆಬೂಕದ್ನೆಚ್ಚರನಲ್ಲಿ ನೆರವೇರುವವರೆಗೆ ಮಾತ್ರ ಸಂಬಂಧಿಸಿತ್ತು. ಆದರೆ ವಾಸ್ತವವಾಗಿ ಕನಸು ಅದರ ಅರ್ಥ ವಿವರಣೆಗೆ ಮತ್ತು ಅದರ ನೆರವೇರಿಕೆಯುಗಳೆಲ್ಲವೂ ಇಲ್ಲಿ ಒಂದು ಉದ್ದೇಶದ ಸಾಕ್ಷ್ಯವನ್ನು ಅದರ ಹೇಳುವಿಕೆಗೆ ಜಾಗರೂಕತೆಯಲ್ಲಿ ಸಂಬಂಧಿಸಿರುವುದಾಗಿದೆ. ಇಡೀ ಸಂತತಿಯವರನ್ನು ಶಿಕ್ಷೆ ಮತ್ತು ಸರಿಪಡಿಸುವಿಕೆಗಾಗಿ ಕೆಡುಕನ ಪ್ರಭುತ್ವಕ್ಕೆ ವಹಿಸಿಕೊಡುವ ದೇವರ ಉದ್ದೇಶವನ್ನು ತಿಳಿಸುವ ಒಂದು ದೃಷ್ಟಾಂತವಾಗಿದ್ದು ಅದರ ಅಸಾಮಾನ್ಯ ಯುಕ್ತಿಯು ಸೂಕ್ತ ಸಮಯದಲ್ಲಿ ದೇವರು ಅವರನ್ನು ನೀತಿವಂತಿಕೆಯಲ್ಲಿಯೂ ಮತ್ತು ನಿತ್ಯ ಜೀವದಲ್ಲಿಯೂ ಸ್ಥಾಪಿಸುವುದಾಗಿ ಮತ್ತು ಇದನ್ನು ನಾವು ಉದ್ದೇಶಪೂರ್ವಕವಾದ ನಮೂನೆಯಾಗಿ ಸ್ವೀಕರಿಸುವಂತೆ ಪ್ರಮಾಣೀಕರಿಸಿದ್ದಾನೆ. ನೆಬೂಕದ್ನೆಚ್ಚರನು ಮಾನವ ಪ್ರಭುತ್ವದ ಪ್ರತಿನಿಧಿಯಾಗಿ ಮಾಡಲ್ಪಟ್ಟಿರುವುದನ್ನು ನಾವು ನೆನಪು ಮಾಡಿಕೊಳ್ಳುವಾಗ ದಾನಿಯೇಲ 2:38 ವಚನ ಆತನ ಆ ಕನಸಿನ ನೆರವೇರಿಕೆಯನ್ನು ವಿಶೇಷವಾಗಿ ಗಮನಿಸಲು ಅರ್ಹವಾಗಿದೆ ಮತ್ತು ಆತನು ಭೂಲೋಕದ ಒಡೆಯನಾಗಿದ್ದು ಸುಮಾರಾಗಿ ದೇವರು ಆದಾಮನನ್ನು ಸಂಬೋಧಿಸಿದ ರೀತಿಯಲ್ಲಿಯೇ ಆತನು ಪ್ರವಾದಿಯಿಂದ ಸಂಬೋಧಿಸಲ್ಪಡುತ್ತಾನೆ. ರಾಜಾದಿರಾಜ ಪರಲೋಕದ ದೇವರು ನಿನಗೆ ರಾಜ್ಯಬಲ ಪರಾಕ್ರಮ ವೈಭವಗಳನ್ನು ದಯಪಾಲಿಸಿದ್ದಾನೆ. ನಜರೇತಿನವರು ವಾಸಿಸುವ ಸಕಲ ಪ್ರಾಂತ್ಯಗಳಲ್ಲಿ ಆಕಾಶ ಪಕ್ಷಿಗಳನ್ನು ಭೂಜಂತುಗಳನ್ನು ನಿನ್ನ ಕೈಗೆ ಒಪ್ಪಿಸಿ ನೀನು ಅವುಗಳೆಲ್ಲವನ್ನು ಆಳುವಂತೆ ಮಾಡಿದ್ದಾನೆ. ದಾನಿಯೇಲ 2:32-38 ವಚನ ನೀನು ಬಹು ಸಂತಾನವುಳ್ಳವರಾಗಿ ಹೆಚ್ಚರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ. ಸಮುದ್ರದ ಮೀನುಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ. ಆದಿಕಾಂಡ 1:28 ವಚನ ನಂತರದಲ್ಲಿ ಪಾಪದ ಕಾರಣ ನೆಬೂಕದ್ನೆಚ್ಚರನು 7ರಷ್ಟು ದಂಡನೆಯನ್ನು ಅನುಭವಿಸಿದನು. ನಂತರದಲ್ಲಿ ಆತನ ವಿವೇಕವು ಹಿಂದಿರುಗಲು ಪ್ರಾರಂಭಿಸಿತು ಮತ್ತು ಪ್ರಭುತ್ವಕ್ಕೆ ಆತನ ಪುನಃವಶವು ನೆರವೇರಿತು. ಆತನು ತನ್ನ ರಾಜ್ಯದಲ್ಲಿ ಪುನಃ ಸ್ಥಾಪಿಸಲ್ಪಟ್ಟನು ಮತ್ತು ಆತನು ಅವಶ್ಯಕವಾದ ಪಾಠಗಳನ್ನು ಕಲಿತುಕೊಂಡು ನಂತರ ಘನತೆಯು ಆತನಿಗೆ ಕೂಡಿಕೊಂಡಿತು. ಇದನ್ನು ಆತನು ಈ ಕೆಳಗಿನ ಭಾಷೆಯಲ್ಲಿ ಉಲ್ಲೇಖಿಸುತ್ತಾನೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ.